ನಮಸ್ಕಾರ ಸ್ನೇಹಿತರೆ, ಜಿಡ್ಡು ಕೃಷ್ಣಮೂರ್ತಿಯವರ ಧ್ಯಾನ ಚಿಂತನದ ಮುಂದಿನ ಭಾಗ. ಬಹಳ ಪ್ರಶಾಂತವಾದ ಮುಂಜಾನೆ, ಯಾವುದೇ ಹಕ್ಕಿ ಉಲಿಯುತ್ತಿರಲಿಲ್ಲ, ಎಲೆ ಅಲುಗಾಡುತ್ತಿರಲಿಲ್ಲ. ತಿಳಿವಿಗೂ ನಿಲುಕದ ಅಗಾಧತೆಯಲ್ಲಿ ಆರಂಭವಾದ ಧ್ಯಾನವು ಹೆಚ್ಚು ಹೆಚ್ಚು ಗಾಢವಾಗುತ್ತಾ ವಿಸ್ತಾರವಾಗುತ್ತಾ ಹರವಿಕೊಳ್ಳುತ್ತಿತ್ತು. ಮನಸ್ಸನ್ನು ಸಂಪೂರ್ಣವಾಗಿ ಮೌನದಿಂದಲೇ ರೂಪಿಸುತ್ತಾ ಗಾಢವಾದ ಆಲೋಚನೆಗಳ ಅಂತರಾಳವನ್ನು ಬಗೆಯುತ್ತಿತ್ತು. ಭಾವನೆಗಳನ್ನು ಬೇರೆ ಸಹಿತ ನಿರ್ಮೂಲ ಮಾಡುತ್ತಿತ್ತು. ಯಾವುದೇ ಕಾರ್ಯನಿರ್ವಾಹಕನಾಗಲಿ ಶಸ್ತ್ರಚಿಕಿತ್ಸಕನಾಗಲಿ ಇಲ್ಲದ ಕಾರ್ಯಾಚರಣೆ ಅದು. ಕ್ಯಾನ್ಸರಿನ ಶಸ್ತ್ರಚಿಕಿತ್ಸೆ ಮಾಡುವಾಗ ಶಸ್ತ್ರವೈದ್ಯನು ಸೋಂಕು ಇನ್ನಷ್ಟು ಹರಡದಂತೆ ತಡೆಗಟ್ಟಲು ರೋಗ ತಗುಲಿದ ಟಿಶ್ಯೂಗಳನ್ನೇ ಕೊಯ್ದು ಬಿಡುವಂತೆ ಸುಮಾರು 1 ಗಂಟೆಗಳ ಕಾಲ ಈ ಕಾರ್ಯಾಚರಣೆ ಧ್ಯಾನದಲ್ಲಿ ನಡೆಯುತ್ತಿತ್ತು. ಇಲ್ಲಿ ಧ್ಯಾನ ಮಾಡುವವನೇ ಇರಲಿಲ್ಲ. ಧ್ಯಾನಿಯು ತನ್ನೆಲ್ಲ ಕ್ಷುದ್ರತೆ, ಪೊಳ್ಳುತನ, ಮಹತ್ವಾಕಾಂಕ್ಷೆ, ದುರಾಸೆಗಳೊಂದಿಗೆ ಧ್ಯಾನದಲ್ಲಿ ತಲೆ ಹಾಕುತ್ತಾ ಇರುತ್ತಾನೆ. ಈ ಸಂಘರ್ಷ ನೋವುಗಳಿಂದೆಲ್ಲ ಘೋಷಿಸಲ್ಪಟ್ಟ ಆಲೋಚನಾ ಕ್ರಿಯೆಯು ಮೂರ್ತ ರೂಪವೇ ಧ್ಯಾನಿಯಾಗಿದ್ದಾನೆ. ಧ್ಯಾನದಲ್ಲಿ ಆಲೋಚನೆಗಳು ಸಂಪೂರ್ಣವಾಗಿ ನಿಂತು ಬಿಡಬೇಕು. ಇದೇ ಧ್ಯಾನದ ತಳಗಟ್ಟು. ನಿಧಾನವಾಗಿ ಅರುಣೋದಯವಾಗುವಂತೆ ಧ್ಯಾನವು ಮುಂದುವರಿಯುತ್ತದೆ. ನಕ್ಷತ್ರಗಳು ಹೊಳೆಯುವಂತೆ ಅವು ಆಗಾಗ ಮನಸ್ಪ್ರತಿಪಟದಲ್ಲಿ ಪ್ರಜ್ವಲಿಸಲೇಬೇಕು. ಮರಗಳು ಇನ್ನೂ ತಮ್ಮೊಳಗೆ ತಾವು ಮುದುಡಿಕೊಂಡಿರುವಂತೆ ಅಂತರ್ಮುಖಿತ್ವವನ್ನು ಧ್ಯಾನಿಗ ಕಾಪಾಡಿಕೊಳ್ಳಬೇಕು. ಸಮುದ್ರದ ಭೋರ್ಗರತೆಯನ್ನು ಬಿಟ್ಟರೆ ಮತ್ತೆಲ್ಲೋ ಅಪೂರ್ವ ಪ್ರಶಾಂತತೆ ಆವರಿಸುವ ಮನವೇ ಧ್ಯಾನ. ಗಾಳಿಯು ಸಂಪೂರ್ಣ ಸ್ತಬ್ಧವಾಗಿದ್ದು ಎಲ್ಲೆಲ್ಲಿಯೂ ವಿಧ ವಿಧವಾದ ಹೂಗಳ ಕೊಳೆಯುತ್ತಿರುವ ಎಲೆಗಳ ಒದ್ದೆ ನೆಲದ ಕಂಪು ಹರಡಿತ್ತು. ಅದು ಮನಸ್ಸಿನ ಮುದಜೀವನ. ಭೂಮಿಯು ಬೆಳಕು ಹರಿಯುವುದನ್ನು ಆಗಮಿಸಲಿರುವ ದಿನವು ಕಾಯುತ್ತಿತ್ತು. ಎಲ್ಲೆಲ್ಲೂ ನಿರೀಕ್ಷೆ, ಸಹನೆ ಮತ್ತು ಅಪೂರ್ವವಾದ ನೀರವತೆ ವಾತಾವರಣಕ್ಕಿದೆ. ಆ ವಾತಾವರಣವನ್ನು ನಮ್ಮ ಮನದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಗತ್ಯ. ಪ್ರೀತಿಸುವವರ ಬಗ್ಗೆ ಆಗಲಿ, ಪ್ರೀತಿಯ ಬಗ್ಗೆ ಆಗಲಿ ಗಾಢವಾದ ಆಲೋಚನೆಯನ್ನು ಮಾಡಬೇಡಿ. ಬಂದದ್ದನ್ನು ಸಂಪೂರ್ಣವಾಗಿ ತಿಂದು ತೇಗುವಂತೆ ಆಸ್ವಾದಿಸುತ್ತಾ ಹೇಗಿರುವುದೋ ಹಾಗಿರುವುದನ್ನು ನೋಡುತ್ತಾ ನಡೆಯಿರಿ. ಇದು ಒಂದು ಧ್ಯಾನದ ಅತ್ಯುನ್ನತ ಸ್ಥಿತಿ. ಗುರಿಗಳಿಲ್ಲದ ಆಲೋಚನೆ ಧ್ಯಾನಗಳತ್ತ ಮುನ್ನಡೆಸುತ್ತದೆ. ಮುಚ್ಚುಮರೆಯಿಲ್ಲದ ಈ ಗಾಢ ಪ್ರೀತಿಯ ತನ್ನೊಳಗೆ ತಾನು ಪರಿಪೂರ್ಣವಾಗುವಂತೆ ಮಾಡುತ್ತದೆ. ಹಕ್ಕಿಯು ಎಷ್ಟು ತಿರುಗಾಡಿದರೇನು, ಕೊನೆಗೆ ಸೇರಬೇಕಾಗಿರುವುದು ತನ್ನ ಗೂಡನ್ನೇ. ಹಾಗೆ ಮನಸ್ಸು ಸಹ ಕೇಂದ್ರೀಕೃತವಾಗಿರದ ಮನಸ್ಸು ಎಲ್ಲೆಲ್ಲೋ ಅಲದಾಡಿ ತನ್ನ ತೊಳಗೆ ತಾನು ತಿಳಿದುಕೊಳ್ಳುವುದೇ ಧ್ಯಾನ. ಇಂದಿನ ಧ್ಯಾನ ಚಿಂತನ ನಿಮ್ಮೆಲ್ಲರಿಗೂ ಹಿಡಿಸಿದೆ ಎಂದು ಭಾವಿಸುವೆ. ಶುಭ ದಿನ, ಶುಭ ಗುರುವಾರ. ಜಿಡ್ಡು ಕೃಷ್ಣಮೂರ್ತಿಯವರ ಅವಧೂತರಲ್ಲಿ ಅವಧೂತ ಎಂಬ ಪುಸ್ತಕದ ಮುಂದಿನ ವಿಭಾಗವನ್ನು ಕೆಲ ದಿನಗಳ ನಂತರ ಆರಂಭ ಮಾಡುವೆ. ಗೆಳೆಯರೇ, ನಿಮ್ಮೆಲ್ಲರಿಗೂ ಶುಭ ದಿನ. ಎಲ್ಲರನ್ನೂ ಕರೆತನ್ನಿ. ಎರಲ್ಲರೊಳ ಒಂದಾಗು ಮಂಕುತಿಮ್ಮ ಎನ್ನುವಂತೆ ಸಹಬಾಳ್ವೆ, ಸಹಜೀವನ ಮತ್ತು ಸಹಮತ್ವದಿಂದ ಇದ್ದಾಗ ಮಾತ್ರ ಶಾಂತಿ ಎನ್ನುವ ಮನಸ್ಸು ನಮ್ಮಲ್ಲಿ ನೆರೆಯಲು ಸಾಧ್ಯ ಎಂದು ಹೇಳುತ್ತಾ ಇಂದಿನ ಧ್ಯಾನ ಚಿಂತನವನ್ನು ಮುಗಿಸುತ್ತಿದ್ದೇನೆ. ನಿಂತಿ ನಿಮ್ಮವ ಉಮೇಶ್.